ಜನಸಾಮಾನ್ಯರ ನಡಿಗೆ ಅಭಿವೃದ್ಧಿಯ ಕಡೆಗೆ ಅಂತ ಹೇಳುವ ಹೋರಾಟವನ್ನು ಎಲ್ಲರೂ ಸೇರಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸಮಗ್ರ ಅಭಿವೃದ್ಧಿಗೆ ಆಗ್ರಹಿಸಿ ಇವತ್ತು ನಡೀತಾ ಇದೆ. ಅದು ಜ್ಯೋತಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಜಿಲ್ಲಾಧಿಕಾರಿ ಕಚೇರಿ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಒಂದು ಪಟ್ಟಿಯಲ್ಲಿ ನಾವು ನೋಡೋದಾದರೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ಅನೇಕ ಬೇಡಿಕೆಗಳು, ನೈಜ ಬೇಡಿಕೆಗಳು ಯಾವಾಗ ಸರ್ಕಾರಗಳು ಆವಾಗವಾಗ ಮಾಡಿಕೊಳ್ಬೇಕಾಗಿತ್ತು, ನಮ್ಮ ಹಕ್ಕು ಏನಿತ್ತು ಅದೆಲ್ಲವನ್ನು ಇವತ್ತು ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಒಟ್ಟು ಸೇರಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ, ಮಾರ್ಕ್ಸ್ವಾದಿ ಜಿಲ್ಲಾ ಸಮಿತಿಯವರು ಮತ್ತು ಇತರರು ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಅನೇಕ ಸಮಸ್ಯೆಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾವೆ, ನಮಗೆ ಬೇಕಾದ ಅನೇಕ ಸವಲತ್ತುಗಳಿಂದ ನಾವು ವಂಚಿತರಾಗಿದ್ದೇವೆ ಅಂತ ಹೇಳೋದು ಸ್ಪಷ್ಟ ಇದೆ. ಅದಕ್ಕೆ ಯಾರು ಕಾರಣ ಏನು ಕಾರಣ ಅನ್ನೋದಕ್ಕಿಂತ ಈ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೋದು, ಇದನ್ನು ಜನರ ಮುಂದೆ ತರುವವರು ಯಾರು, ಇದನ್ನು ಇದರ ಬಗ್ಗೆ ಇವತ್ತು ಜಿಜ್ಞಾಸೆ ಇದೆ. ಹಾಗಾಗಿ ಇವತ್ತು ಈ ಒಂದು ಸಂಘಟನೆಯ ಮೂಲಕ ಅವರು ಜನರ ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕನಾಗಿ ಅವರು ಮಾಡುವಂಥ ಹೋರಾಟ ಏನಿದೆ ಇದು ಸರಿಯಾದ ಮಾರ್ಗದಲ್ಲಿದೆ, ಈ ಕಾರ್ಯಕ್ರಮಗಳು ನಮಗೆ ಅವಶ್ಯಕತೆ ಇದೆ, ಇದರ ಬಗ್ಗೆ ಯಾರಾದರೂ ಒಂದು ಬೇಡಿಕೆಯನ್ನು ಈಡೇರಿಸಬೇಕು, ಯಾರಾದರೂ ಹೋರಾಟ ನಡೆಸಬೇಕು ಅಂತ ಹೇಳೋದು ನಮ್ಮದು ಕೂಡ ನಮ್ಮ ಕೂಡ ಮನಸ್ಸಿನಲ್ಲಿ ಇರೋದರಿಂದ ಅವರ ಜೊತೆ ಸೇರಿಸಲಿಕ್ಕೆ ಮತ್ತು ನಮ್ಮ ಬೆಂಬಲವನ್ನು ಸಂಪೂರ್ಣ ಅವರಿಗೆ ವ್ಯಕ್ತಪಡಿಸಲಿಕ್ಕೆ ನಾನು ಬಂದಿದ್ದೇನೆ. ಹಾಗ ಅವರೇ ಎಲ್ಲ ಹೋರಾಟಕ್ಕೆ ನಮ್ಮದು ಬೆಂಬಲ ಇದೆ, ಹೋರಾಟ ಜಯವಾಗಲಿ ಅಂತೇಳಿ ನಾನು ಹೇಳಿ ಬಯಸ್ತೇನೆ.